ನಾನು ಹುಟ್ಟಿದ ದಿನನೇ ನಿನ್ನ ಹುಟ್ಟೋದು. ನಿಂಗೆ ಸಿಚ್ ಬಂದಿದೆ ಅಂತ ನಂಗೆ ಗೊತ್ತು. ತಪ್ಪೆಲ್ಲ ನಿಂದ ಅಲ್ವಾ? ಮತ್ಯಾಕ್ ಸಿಚ್ಚು? ಕೋಪ ಮಾಡ್ಕೊಳ್ಬೇಡ ಡಾಲು. ಅವನ್ ವಾಯ್ಸ್ ನ ಕಿತ್ಕೊಂಡು ಈಗಾಗಲೇ ನೀನು ಫೇಮಸ್ ಆಗಿದ್ಯ. ಈಗ ಪಾಪ ಅವನು ಕಷ್ಟಪಟ್ಟು ಮಾಡಿರೋ ಪೇಂಟಿಂಗ್ ಕಿತ್ಕೊಂಡು ಡ್ಯಾಡಿ ಕೊಟ್ರೆ ಅದ್ ತಪ್ಪಲ್ವಾ? ಇಟ್ ಮೇ ಬಿ ರಾಂಗ್, ಆದ್ರೆ ನಾನು ಹಾಗೆ ಮಾಡ್ಲೇಬೇಕಾಗಿತ್ತು. ಬಟ್ ವೈ? ಯಾಕೆ ಅಂದ್ರೆ ಡ್ಯಾಡ್ ಆ ಚಿತ್ರ ನೋಡಿ ಅವನನ್ನ ಹೋಗ್ಲೋದು ನನಗೆ ಇಷ್ಟ ಇರ್ಲಿಲ್ಲ. ಖುಷಿಯಿಂದ ಮುದ್ಮಾಡೋದು ಅವನನ್ನ ಇಷ್ಟ ಇರ್ಲಿಲ್ಲ ಜೇ ಜೇ, ಅದಕ್ಕೆ ಹಾಗ ಮಾಡ್ದೆ. ಬಟ್ ಫೈನಲಿ ನಾನು ಏನ್ ಆಗ್ಬಾರ್ದಿತ್ತು ಅಂತ ಅನ್ಕೊಂಡಿದ್ನೋ ಅದ್ ಹಾಗೆ ಹೋಯ್ತು. ನಂಗ್ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಜೇ ಜೇ, ನಂಗ್ ಕೋಪ ಇನ್ನ ಜಾಸ್ತಿ ಬರ್ತಿದೆ. Shall I tell you one thing, doll? ನೀನು ಸಿಂಗರ್ ಆಗ್ಬೇಕು ಅಂತ ಇತ್ತು, ಆಗಾಯ್ತು. ಈಗ್ಲೂ ಲಾಚು ನಿನ್ಗೋಸ್ಕರ ಹಾಡ್ತಾ ಇದ್ದಾನೆ. ಅವನ ಹೇಟ್ ಮಾಡೋದನ್ನ ಬಿಚ್ಚಿಬಿಡು. ರಿಯಾ, ನೀನ್ ಈ ಮನೇಲಿ ಚೆನ್ನಾಗಿರ್ಬೇಕು ಅಂದ್ರೆ ನೀನ್ ಬಿಡ್ಲೇಬೇಕು. ಅವ್ನ್ ಏನಾದ್ರೂ ಮಾಡ್ಕೊಂಡು ನೀನ್ ಅವನ್ ತಂತೆಗೆ ಹೋಗ್ಬೇಡ. ನಾನು ಅವನ್ ತಂತೆಗೆ ಹೋಗ್ಲೇಬೇಕು. ಅವ್ನ್ ಏನ್ ಮಾಡಿದ್ರು ಅದನ್ನ ಹಾಳು ಮಾಡ್ಬೇಕು. ಡ್ಯಾಡ್ ಅವನನ್ನ ಹೇಟ್ ಮಾಡ್ಬೇಕು. ಅವರು ನನ್ನನ್ನ ಮಾತ್ರ ಲವ್ ಮಾಡ್ಬೇಕು. ಬಟ್ ಬೇಬಿ, ನನ್ನ ಒಪಿನಿಯನ್ ಅಲ್ಲಿ ನೀನ್ ಏನ್ ಮುಂದೆ ಮಾಮ್ ಮಾತ್ ಕೇಳೋದ್ಕಿಂತ ಡ್ಯಾಡು ಮಾತ್ ಕೇಳೋದೇ ಒಳ್ಳೇದು ಅನ್ಸುತ್ತೆ. ನೀನು ಲಚ್ಚಿನ ಅವನ್ ಪಾಡಿಗೆ ಅವನಿಗೆ ಬಿಟ್ ಬಿಡೋದೇ ಒಳ್ಳೇದು. ಅಂದ್ರೆ ನೀನು ಆ ಲಚ್ಚಿ ಪಾಟಿಗೆ ಸೇರ್ಕೊಳ್ತಿದ್ಯಾ? ನನ್ ಕಂಡೆ ನಿನಗೆ ಇಷ್ಟ ಇಲ್ವಾ? ಅವ್ನ್ ಒಳ್ಳೇದಾದ್ರೆ ನಿನಗೆ ಇಷ್ಟನಾ? ನಾನು ನಿನ್ ಪಾಚಿನೇ. ಐ ಆಮ್ ಆಲ್ವೇಸ್ ಯೋರ್ ಪಾರ್ಟಿ ಓನ್ಲಿ. ಕೋಪ ಮಾಡ್ಕೊಳ್ಬೇಡ, ನಾನ್ ಹೇಳಿದ್ದು ನಿನ್ ಒಳ್ಳೇದಕ್ಕೆ. ನೋ, ನಾನು ಕಾಟ ಕೊಟ್ರೆ ಒಳ್ಳೇದು. ಅವ್ನ ನಿದ್ದೆನ ಇವತ್ತು ಹಾಳು ಮಾಡಿದ್ರೆ ಮಾತ್ರ ನನಗ್ ನಿದ್ದೆ ಬರೋದು. ನಾನ್ ನಿಜವಾಗ್ಲೂ ನಿನ್ ಗ್ರ್ಯಾಂಡ್ ಡಾಟರ್ ಆದ್ರೆ ನೀನ್ ನನಗ್ ಹೆಲ್ಪ್ ಮಾಡ್ಬೇಕು. ಏನ್ ಮಾಡ್ಬೇಕು? ಆ ಲಚ್ಚಿಗೆ ಇವತ್ತು ಕಾಟ ಕೊಡ್ಬೇಕು. ಅವ್ನ್ ನಿದ್ದೆ ಮಾಡಕ್ ಬಿಡ್ಬಾರ್ದು. ಅದಕ್ಕೆ ನೀನ್ ನನ್ ಜೊತೆಗೆ ಇರ್ತೀಯಾ? ಓಕೆ, ಹೆಲ್ಪ್ ಮಾಡ್ತೀನಿ. ಅದೇನ್ ಮಾಡ್ಬೇಕು ಹೇಳು. ತಗೋ ಈ ಮಾಸ್ಕ್ ಹಾಕೋ. ಹಾಕೋ ಜೆಜೆ ಬೇಗ. ಸೂಪರ್, ಇವಾಗ ನಾವೇನ್ ಮಾಡ್ಬೇಕು ಅಂತ ಹೇಳ್ತೀನಿ ಕೇಳಿಸ್ಕೊ. ಈಗ ನೋಡು ಕ್ಲೋಸ್ ಆಗಿರೋ ಈ ನಿನ್ ಕಣ್ ಹೇಗ್ ಓಪನ್ ಮಾಡಿಸ್ತೀನಂತ.
ದೇವದಾಜಿ, ನಾನು ರಿಯಾ ಕಾಟ ಕೊಡ್ತಾ ಇಲ್ಲ, ನಾನು ಅವಳಿಗೆ ಯಾವ ತೊಂದರೆಗೂ ಕೊಡ್ತಾ ಇಲ್ಲ, ಇನ್ನು ಅವಳು ನನ್ಗೆ ಗೋಳಕ್ಕಂತವಳೆ. ಅದೇ ಸುತ್ತಮುತ್ತ ಎಲ್ಲಾರು ದಯ್ಯಗಯ್ಯ ಬಂದ್ಬಿಡ್ತೇನೋ ಅಂತ ನೋಡ್ದೆ. ದಯ್ಯನ? ಓ, ಅಂದ್ರೆ ದೆವ್ವನ ಈ ಮನೇಲಿ? ದೆವ್ವನ ಇಲ್ಲೆಲ್ಲೋ ಇದೆ ದೆವ್ವ, ಅಲ್ಲಿರೋ ಜೆ ಜೆ ಮಾತ್ರ ಇಲ್ಲ. ಸಂಗಮಪ್ಪ, ಈ ಮನೇಲಿ ದೆಯ್ಯ ಐತೆ, ನಾನ್ ನೋಡಿವ್ನಿ. ಕೆಲವ್ರನ್ನ ರಾತ್ರಿ ಹೊತ್ತಲ್ಲಿ ಮೇಕಪ್ ಇಲ್ದೆ ನೋಡಿರ್ತೀಯ, ಅದಕ್ಕೆ ದೆವ್ವ ಅಂತ ಹೆದರ್ಕೊಂಡಿರ್ತೀಯ. ಈ ಮನೇಲಿ ದೆವ್ವ ಗಿವ ಅಂತ ಏನೂ ಇಲ್ಲ. ನಿಜವಾಗ್ಲೂವೆ? ಹೌದಪ್ಪ. ಈ ದೆವ್ವದ ಕತೆ ಬಿಡು, ಈ ಮನೇಲಿ ರಿಯಾ ಹೇಗೋ ನೀನು ಹಾಗೆ ಅಂತ ಹೇಳಿದೆ ತಾನೆ. ಮತ್ತೆ ಕೈಯಲ್ಲಿ ಯಾಕೆ ಬರ್ಕೆ? ಈ ತರ ಕೆಲ್ಸಗಳು ಮಾಡಬಾರ್ದು ಅಂತ ಹೇಳಿಲ್ಲ ನಿಂಗೆ? ಕೋಟಿ ಕೋಟಿ ರೂಪಾಯಿ ಸಂಪಾದನೆ ಮಾಡೋ ಜನಗಳು ತಮ್ ತಮ್ಮ ಮನೇಲಿ ಕ್ಯಾವೆ ಮಾಡ್ಕೊಂತಾರೆ ತಾನೆ, ಇದನ್ನು ಹಂಗೆ ಅನ್ಕೊಳ್ಳಿ. ಅಪ್ಪ ತಂದೆ ಎಲ್ಡು ಒಂದೇಯ. ನೀನೊಬ್ಬ ವೇದಾಂತಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇವತ್ತು ಸ್ನಾನ ಗಿನ ಮಾಡ್ದೋ ಇಲ್ವೋ? ಇನ್ನೂ ಏನೂ ಮಾಡಿಲ್ಲ. ಏನ್ ಬೇಕಾದ್ರೂ ಮಾಡು, ಆದ್ರೆ ಸ್ನಾನ ಮಾಡೋದನ್ನ ಮಾತ್ರ ಬಿಡಬಾರ್ದು. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗಿದ ಮೇಲೇನೆ ಮುಂದಿನ ಕೆಲಸ ಮಾಡ್ಬೇಕು. ಗೊತ್ತಾಯ್ತಾ?